लग्न पत्रिका को नोड़ी ದೊಡ್ಡೋರ್ ನಮ್ಮ ಒಳ್ಳೆದಕ್ಕೋಸ್ಕರ ಮಾಡೋ ಕೆಲಸಕ್ಕೆ ನಾನು ಹೇಗೆ ಬೇಡ ಅನ್ಲಿ ಮಾಲಾ? ಲಿಂಗರಾಜ್, ಮೊದಲಿಂದಲೂ ನಾನು ಶ್ರೀಧರ್ನೇ ಪ್ರೀತಿಸ್ತಿದ್ದೀನಿ ಅಂತ ಗೊತ್ತಿಲ್ವೇ ನಿಂಗೆ? ಮಾಲಾ, ಒಂದು ಹೆಣ್ಣು ಮದುವೆಗೆ ಮುಂಚೆ ಯಾರನ್ನೇ ಪ್ರೀತಿಸ್ತಾ ಇದ್ರು, ಮದುವೆ ಆದ್ಮೇಲೆ ಗಂಡನ್ನೇ ಪ್ರೀತಿಸಬೇಕು ಅನ್ನೋದೇ ನಮ್ಮ ಹಿಂದೂ ಧರ್ಮ. ನಾನು ನಿನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂದ್ರೆ? ನಿಮ್ಮ ಮಾವ ಬಲವಂತವಾಗಿ ಮದುವೆ ಮಾಡಿದ್ರೆ? ಮಾಡಿದ್ರೆ ನಾನು ಸತ್ತು ಹೋಗ್ತೀನಿ, ನಾನು ಸತ್ತು ಹೋಗ್ತೀನಿ. ನೀನು ಸತ್ತು ಹೋದ್ರೆ ಶ್ರೀಧರ ಸುಖ ಪಟ್ಟಗಾಯ್ತೆ ಮಾಲಾ, ನಿನ್ನ ಮೊದಲಿಂದಲೂ ಪ್ರೀತಿಸ್ತಾ ಇರೋ ನಾನು ಸುಖ ಪಟ್ಟಾಗೈತೆ. ನಿಮ್ಮ ಮಾವ ನಿಮ್ಮ ಚಿಕ್ಕಮ್ಮ ಎಷ್ಟು ಯೋಚನೆ ಮಾಡಿ ಕೊನೆಗೆ ನಿರ್ಧಾರಕ್ಕೆ ಬಂದಿದ್ದಾರೆ, ನೀನೇ ಸ್ವಲ್ಪ ಯೋಚನೆ ಮಾಡು ಮಾಲಾ. ನೀನು ಹೇಳೋ ಮಾತಲ್ಲೂ ಸತ್ಯ ಇದೆ ಲಿಂಗರಾಜ್, ಆದ್ರೆ ನಂಗಿನ್ನು ಯಾಕೋ. ನಾನೇನ್ ಮಾಡ್ಲಿ ಮಾಲಾ, ನಾನು ನಿನ್ನ ಶ್ರೀಧರ್ಗೆ ಕೊಟ್ಟು ಮದುವೆ ಮಾಡಿಬಿಡಿ ಅಂತ ನಿಮ್ಮ ಮಾವನಿಗೆ ಎಷ್ಟೋ ಹೇಳಿದೆ. ಲಿಂಗರಾಜ್, ಈ ಮಾತು ನೀನು ಹೇಳಿದ್ರೆ ನಾನು ಶೂಟ್ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ ಅಂತ ರಿವಾಲ್ವರ್ ತಗೊಂಡ್ಬಿಟ್ರು. ಏನ್ ಮಾಡ್ಲಿ, ಒಪ್ಕೊಂಡ್ಬಿಟ್ಟೆ. ಇದ್ ವಿಷಯ ಹೇಳಿದೀನಿ ಮಾಲ, ಇನ್ಮೇಲೆ ನಿನ್ನ ಇಷ್ಟ, ಚೆನ್ನಾಗಿ ಯೋಚನೆ ಮಾಡು. ಇನ್ನು ಯೋಚನೆ ಮಾಡೋದಕ್ಕೇನಿದೆ? ಹಾಗಾದ್ರೆ ನಿನಗೆ ಒಪ್ಪಿನ ಮಾಲ? ಒಪ್ಕೊಳ್ದೆ ಇದ್ರೆ ನಮ್ಮ ಮಾಮ ಶೂಟ್ ಮಾಡ್ಕೊಂಡು ಸತ್ತು ಹೋಗ್ಬಿಡ್ತಾರೆ, ಆಮೇಲೆ ನನ್ ಗತಿ? ಅಯ್ಯೋಯ್ಯೋ, ಅವ್ರಿಗೋಸ್ಕರ ನನ್ ಮನಸ್ಸು ಬದಲಾಯಿಸ್ತೀನಿ, ನಾ ಬರ್ತೀನಿ. ಮಾಲ, ಇಂಥ ಸಂತೋಷ ಸುದ್ದಿ ಹೇಳಿ ಇಷ್ಟು ಬೇಗ ಹೋಗ್ತೀಯಾ? ನಾನೇನ್ ಇಲ್ಲಿ ಇರೋಕ್ ಬಂದೆ ಅಂತ ತಿಳ್ಕೊಂಡ್ರೇನು? ನೀನ್ ಯಾವತ್ತಿದ್ರು ಇಲ್ಲೇ ಇರ್ಬೇಕಾದವ್ರು ತಾನೆ. ನಾಳೆ ವಿಷಯ ನಾಳೆ, ಇವತ್ತಿಗ್ ಬರ್ತೀನಿ. ಹೋಗ್ತ್ಯಾ? ಬರಬೇಡ ಹೋಗು, ನಿನ್ ನಾನು ಕರ್ಸೋದೇ ಇಲ್ಲ. ನೀವ್ ಕರೆಸ್ದೆ ಹೋದ್ರು ಈ ಲಗ್ನ ಪತ್ರಿಕೆ ನನ್ನನ್ ಕೂಗಿ ಕರೆಯುತ್ತೆ.